ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ ಅಂಡ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಿನ್ನೆ ಆಗಿರತಕ್ಕಂಥ ಕ್ರ್ಯಾಶ್ ಇಂದ ಹೇಗೆ ಸ್ವಲ್ಪ ರಿಕವರಿ ಆದವು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹೇಳ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ನಮ್ಮ ಜೊತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನಮ್ಮ ಹತ್ರ ಜಾಯ್ನ್ ಆಗ್ಬೋದು. ನೆನಪಿರಲಿ, ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಆಗಿರುತ್ತೆ ಹೊರತು ಯಾವುದೇ ರೀತಿಯ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸರಿಗಳು ಆಗಿರೋದಿಲ್ಲ. ಯಾವುದೇ ರೀತಿಯ ಒಂದು ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ, ನಾನು ಸೇಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗಿರೋದಿಲ್ಲ. ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಫ್ಲಾಟ್ ಆಗಿ ಕ್ಲೋಸ್ ಆಗಿತ್ತು. ಡೋಜಾನ್ಸ್ 17 ಅಂಕಗಳ ಇಳಿಕೆಯಲ್ಲಿದ್ದರೆ ನಷ್ಟ ಕೂಡ ನೆಗೆಟಿವ್ಲಿ ಕ್ಲೋಸ್ ಆಗಿತ್ತು. ಮೇನ್ ಆಗಿ ಇವತ್ತು ಅಮೆರಿಕದ ಇನ್ಫ್ಲೇಷನ್ ಡಾಟಾ ಬರಲಿಕ್ಕಿತ್ತು. ಸೊ ನಿನ್ನೆ ಏನು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಒಂದು ದೊಡ್ಡ ಕುಸಿತಕ್ಕೆ ಒಳಗಾಗಿತ್ತು ಅಥವಾ ದೊಡ್ಡ ಕುಸಿತವನ್ನು ಕಂಡಿತ್ತು. ಇವತ್ತು ಬೆಳಿಗ್ಗೆ ಕೂಡ ಮಿಡ್ ಕ್ಯಾಪಲ್ಲಿ ಎಸ್ಪೆಷಲಿ ಅಂತಹ ಒಂದು ನಿನ್ನೆ ಕುಸಿತ ಏನು ಕಂಡು ಬಂದಿತ್ತು ಅದ್ರದ್ದು ಫಾಲೋ ಅಪ್ ಆಯ್ತು. ಇವತ್ತು ಮಿಡ್ ಕ್ಯಾಪ್ಗಳಿಗೆ ಬಿದ್ದಿತ್ತು, ಬಟ್ ಆಮೇಲೆ ಮಿಡ್ ಕ್ಯಾಪ್ ರಿಕವರಿ ಆಗತ್ತೆ. ಸೊ ನಿನ್ನೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರ್ತಕ್ಕಂಥ ಒಂದು ನ್ಯೂಸ್ ಏನಿತ್ತು, ಏನು ಸೊಸೈಟಿ ಜನರಲ್ ಅವು ಏನು ಫೈನಾನ್ಷಿಯಲ್ ಸರ್ವಿಸ್ನ ಹೆಡ್ಜ್ ಫಂಡ್ ಮ್ಯಾನೇಜರ್ ಫ್ರಂಟ್ ರನ್ನಿಂಗ್ ಮಾಡಿದಾರಂತ. ಇವನ್ ಅವರೇ ಅದ್ರ ಬಗ್ಗೆ ಕವಿಶ್ ಕಟಾರಿಯಾ ಅಂತ ಒಬ್ಬರು, ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ ಟ್ವಿಟರ್ಲಿ, ಇದೆಲ್ಲ ಸುಳ್ಳು, ಆ ಥರ ಯಾವುದೇ ರೀತಿಯ ಏನು ಘಟನೆಗಳು ನಡೆದಿಲ್ಲ, ನಾನು ಸ್ಟಿಲ್ ಸೊಸೈಟಿ ಜನರಲ್ಲೇ ಇದ್ದೀನಿ, ಸೊ ಯಾರು ಸುಳ್ಳು ಸುದ್ದಿ ಹಬ್ಸಿದ್ರೆ ನಾನು ಡಿಫಮೇಷನ್ ಕೇಸ್ ಕೂಡ ಹಾಕ್ತೀನಿ ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟರು. ಬಟ್ ಹಾಗಾದರೆ ನಿನ್ನೆ ಯಾಕೆ ಅಷ್ಟು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಆ ಥರ ಪ್ಯಾನಿಕ್ ಸೆಲ್ಲಿಂಗ್ ಒಳಗಾಯಿತು, ಇವನ್ನು ಗೊತ್ತಿಲ್ಲ ಏನಕ್ಕೆ ಅಂತ. ಆ್ಯಂಡ್ ಮಿಡ್ ಕ್ಯಾಪನ್ನು ಒಂದು ಚಾರ್ಟನ್ನು ನೋಡ್ತಾ ಹೋದಾದರೆ, ಸೊ ನಾನು ಇನ್ನೇ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೆ. ಸೊ ವೀಕ್ಲಿ ಚಾರ್ಟಲ್ಲಿ ಮಿಡ್ ಕ್ಯಾಪ್ ನೋಡ್ತಾ ಹೋಗೋದಾದರೆ ಸುಮಾರು 39,500 ಹತ್ತಿರ ಮಿಡ್ ಕ್ಯಾಪ್ಗೆ ಒಂದು ಸಪೋರ್ಟ್ ಸಿಗ್ಬೋದು ಅಂತ, ಇನ್ ಕೇಸ್ ಏನಾದರೂ ಫಾಲ್ ಮುಂದುವರೆದ್ರೆ ಅಂತ. ಇವತ್ತು ಆಲ್ಮೋಸ್ಟ್ ಅದು ಹತ್ತಿರ ಬಂದಿತ್ತು, ಲೋ ಹತ್ತಿರ ಬಂದಿತ್ತು, ಬಟ್ 39,500 ಟಚ್ ಮಾಡಿಲ್ಲ. ಕೊನೆಗೆ ರಿಕವರಿಯಾಗಿ 40,245 ಮಿಡ್ ಕ್ಯಾಪ್ ಕ್ಲೋಸ್ ಆಗುತ್ತೆ. ಸೊ ಇವನ್ ಮಿಡ್ ಕ್ಯಾಪ್ ಇದು ನಾವು ಯೂಶಲಿ ಯಾರು ನೋಡೋದೇ ಇಲ್ಲ, ಅದೆಷ್ಟು ಪಾಯಿಂಟ್ ಇದೆ ಅದು ಯಾವುದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಇವಾಗ ಅಂತ ತಲೆ ಕೆಡ್ಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಅಂಟಿಲ್ ನಾನು ಆಪ್ಷನ್ ಟ್ರೇಡರ್ಸ್ ಅಲ್ಲದೇ ಇದ್ದರೆ ಸೊ ಯೂಶಲಿ ನೋಡೋಕೆ ಹೋಗಲ್ಲ, ಬಟ್ ಇವಾಗ ಮಿಡ್ ಕ್ಯಾಪ್ ಚಾರ್ಟನ್ನು ಕೂಡ ಸ್ಟಡಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಿನ್ನೆ ಬಿದ್ದಿರತಕ್ಕಂಥ ಫಾಲ್, ನಿನ್ನೆ ಸ್ಟಾಕ್ಗಳು ರಿಯಾಕ್ಟ್ ಮಾಡಿರ್ತಕ್ಕಂತಹ ಒಂದು ವೇನ ನೋಡಿದ್ರೆ. ಆ್ಯಂಡ್ ನಮ್ಮ ನಿಫ್ಟಿಯನ್ನು ನೋಡ್ತಾ ಹೋದಾದರೆ ನಿಫ್ಟಿ ಪಾಸಿಟಿವ್ ಓಪನಿಂಗ್ನ ಕಾಣುತ್ತೆ, ಫ್ಲಾಟಾಗಿ ಓಪನ್ ಆಗುತ್ತೆ. ಏಷ್ಯನ್ ಮಾರುಕಟ್ಟೆಗಳು ಬೆಳಿಗ್ಗೆ ನೆಗೆಟಿವ್ ಇರುತ್ತೆ, ಚೀನಾ ಮಾರುಕಟ್ಟೆಗಳು, ಜಪಾನ್ ಎಲ್ಲ ಕೂಡ ನೆಗೆಟಿವ್ ಇರುತ್ತೆ. ಈಗಲೂ ಕೂಡ ಸದ್ಯಕ್ಕೂ ಯಾವುದೇ ರೀತಿಯ ಗ್ಲೋಬಲ್ ಫ್ಯಾಕ್ಟರ್ಗಳು ನಮಗೆ ಫೇವರೇಬಲ್ ಆಗಿಲ್ಲ, ಬಟ್ ಸ್ಟಿಲ್ ನಮ್ಮ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾನೆ ಇದೆ. ನಿಫ್ಟಿ 20,000 ಲೆವೆಲ್ಗಳ ಮೇಲೆ ಸ್ಟ್ರಾಂಗ್ ಆಗಿ ಇವತ್ತು ಕ್ಲೋಸ್ ಆಗುತ್ತೆ. ಸೊ ಬೆಳಿಗ್ಗೆ ಫ್ಲಾಟ್ ಓಪನಿಂಗ್ನ ಕಂಡು ಆಮೇಲೆ ಮೇಲಕ್ಕೆ ಹೋಗೋದು ಶುರು ಆಗ್ತದೆ. ಸೊ ಗ್ರ್ಯಾಜುವಲ್ ಆಗಿ ನಿಧಾನಕ್ಕೆ ಮೇಲೆ ಹೋಗ್ತಾನೆ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇವತ್ತು ಇರುತ್ತೆ, ಬಟ್ ನಿಫ್ಟಿ ವೆರಿ ಸ್ಟ್ರಾಂಗ್ ಆಗಿ 20,000 ಮೇಲೆ ಕ್ಲೋಸ್ ಆಗಿದೆ, 76 ಅಂಕಗಳ ಏರಿಕೆ. ಸೊ ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಸೊ ನಾನಿಲ್ಲಿ ಹೇಳ್ತೀನಿ ಅಂತಲ್ಲ, ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗ ಸ್ಟ್ರಾಂಗ್ ಆಗಿದ್ದಾಗ ಮೋಸ್ಟ್ ಆಫ್ ದೆಮ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಲೇ ಹೇಳ್ತಾರೆ. ಮಾರ್ಕೆಟ್ ಕೆಳಗೆ ಬಿಟ್ಟಿದ್ದಾಗ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ಬ್ರೇಕ್ ಮಾಡಿದಾಗ ಎಲ್ಲರೂ ಕೂಡ ಮಾರ್ಕೆಟ್ ಬೀಳತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ನಾನೇನು ದೊಡ್ಡ ಏನು ಅದಕ್ಕೆ ಹೇಳಬೇಕಾಗಿಲ್ಲ. ಸೊ ನಿಜವಾಗ್ಲೂ ಯಾವಾಗ ನಾವು ಒಂದು ಮಾರ್ಕೆಟಲ್ಲಿ ಪರ್ಫೆಕ್ಟ್ ಆಗ್ತೀವಿ ಅಂತ ಕೇಳಿದ್ರೆ, ನಿನ್ನೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕರೆಕ್ಷನ್ನ ಎಕ್ಸಾಕ್ಟ್ ಆಗಿ ಪ್ರಿಡಕ್ಟ್ ಮಾಡಿದವರು ಇರ್ತಾರಲ್ಲ, ಅವರು ನಿಜವಾಗ್ಲೂ ತುಂಬ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಬಟ್ ಹೋಗ್ತಾ ಹೋಗ್ತಾ ಮಾರ್ಕೆಟಲ್ಲಿ ಅದಂಗೆ ಕಲಿಸ್ತಾ ಹೋಗುತ್ತೆ. ಬಟ್ ಮಾರ್ಕೆಟ್ ಇಂಟ್ಯಾಕ್ಟ್ ಆಗಿದೆ, ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಇದ್ದೆ, ಮಾರ್ಕೆಟ್ ಇಂಟ್ಯಾಕ್ಟ್ ಆಗಿದೆ. ಸೊ ಅಪ್ಪರ್ ಸೈಡಲ್ಲಿ ನಮಗೆ ಇವಾಗ ರೆಸಿಸ್ಟೆನ್ಸ್ ಅಂತೇನೂ ಇಲ್ಲ, ಮಾರುಕಟ್ಟೆ ಮೇಲೆ ಹೋಗ್ತಾನೆ ಇದೆ. ಸೊ ಇನ್ನಷ್ಟು ಮೇಲಕ್ಕೆ ಹೋಗ್ಬೋದು, ಬಟ್ ಸ್ವಲ್ಪ ಕನ್ಸಾಲಿಡೇಷನ್ ಬರಬಹುದು. ನಾನು ಹೇಳ್ತಿರೋದು ಬೀಳತ್ತೆ ಅಂತಲ್ಲ, ಕನ್ಸಾಲಿಡೇಷನ್ ಈಗ ಸದ್ಯಕ್ಕೆ ಬುಲ್ ರನ್ನಲ್ಲಿದೆ. ಸೊ ಇನ್ ಕೇಸ್ ಏನಾದರೂ ಕೆಳಗೆ ಬಿದ್ದರೆ, ಇವಾಗ 20,000 ಏನು ರೆಸಿಸ್ಟೆನ್ಸ್ ಆಗಿತ್ತು, ಭಾಳ ಒದ್ದಾಟ ಮಾಡ್ತಿತ್ತು ನಿಫ್ಟಿ ಬ್ರೇಕ್ ಮಾಡೋಕ್ಕೆ, ಇವಾಗ 20,000 ಲೆವೆಲ್ಗಳೇ ಸಸ್ಟೈನ್ ಆಗುತ್ತೆ. ಐ ಥಿಂಕ್ ನಿಫ್ಟಿ ಇನ್ನು ಹಲವು ದಿನಗಳ ಕಾಲ 20,000 ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ತಗೋಬೋದು, ಅಂಟಿಲ್ ಅನ್ಲೆಸ್ ಏನಾದರೂ ವೆರಿ ಬ್ಯಾಡ್ ನ್ಯೂಸ್ ಬರದೇ ಇದ್ದರೆ. ಯಾಕೆ ನಾನು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, 18 ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ಸ್ ಕೂಡ ಕರೆದಿದ್ದಾರೆ, ಅಜೆಂಡಾ ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಗ್ಲೋಬಲ್ ಮಾರುಕಟ್ಟೆಗಳು ಇನ್ನೂ ಕೂಡ ಫೇವರೇಬಲ್ ಆಗಿಲ್ಲ, ಎಲ್ಲ ಕೂಡ ನೆಗೆಟಿವ್ ಆಗಿದೆ. ಸೊ ಹಾಗಾಗಿ ಏನಾದರೂ ಏನು ಮೇಜರ್ ಬ್ಯಾಡ್ ನ್ಯೂಸ್ ಬರದೇ ಇದ್ದರೆ ನಿಫ್ಟಿ ಇಲ್ಲೇ ಕನ್ಸಾಲಿಡೇಟೆಡ್ ಆಗ್ಬೋದು ನೆಕ್ಸ್ಟ್ ಅಪ್ ಮೂವ್ಗಿಂತ ಕೊಡೋಕ್ಕಿಂತ ಮುಂಚೆ. ಸೊ 20,000 ಇವಾಗ ನಾವು ವಾಚ್ ಮಾಡಬೇಕಾಗಿರ್ತಕ್ಕಂಥ ಲೆವೆಲ್ಗಳು. ಬ್ಯಾಂಕ್ ನಿಫ್ಟಿಯನ್ನು ತಗೊಂಡ್ರೆ, ಸೊ ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ಸ್ನೇಹಿತರು ಆಪ್ಷನ್ ಟ್ರೇಡ್ ಮಾಡೋರಿಗೆ, ನಿಫ್ಟಿ ಕ್ಯಾಚಪ್ ಆಗಿದೆ. ಬ್ಯಾಂಕ್ ನಿಫ್ಟಿನ 45,200 ರೆಸಿಸ್ಟೆನ್ಸ್ ಇತ್ತು, ಅದನ್ನು ಬ್ರೇಕ್ ಮಾಡಿದೆ, ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ಕ್ಯಾಚಪ್ ಆಗುತ್ತೆ. ಎಸ್ಪೆಷಲಿ PSU ಬ್ಯಾಂಕ್ಗಳ ಒಂದು ಸಪೋರ್ಟ್ ಏನಿದೆ ತುಂಬ ಸ್ಟ್ರಾಂಗ್ ಆಗಿದೆ, ಹಾಗಾಗಿ
ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಹೈನ ಹಿಟ್ ಮಾಡತ್ತೆ ಅಂತಲೇ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಹೇಳ್ತಾ ಇದ್ದೀನಿ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಹಿಟ್ ಮಾಡೇ ಮಾಡತ್ತೆ, ಮೇ ಬಿ ಈ ವಾರದಲ್ಲೇ ಮಾಡುತ್ತೆ, ಮೇ ಬಿ ನಾಳೆನೇ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ಸ್ವಲ್ಪ ಫ್ಲಾಟ್ ಆಗಿರುತ್ತೆ, ಬಟ್ ಆಮೇಲೆ 10 ಗಂಟೆ ಮೇಲೆ ಪಿಕಪ್ಪನ್ನು ತಗೊಳ್ಳುತ್ತೆ, 400 ಅಂಕಗಳ ಭರ್ಜರಿ ಏರಿಕೆ. ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಹೋಗೋದಾದರೆ, ಸೊ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇವನ್ ಲಾಸ್ಟ್ ಟೈಮು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ಗಳ ಹತ್ತಿರ ಬಂದಿರತಕ್ಕಂಥದ್ದು, ಅಂದರೆ ಈ ಲೆವೆಲ್ಗಳಿಂದ ಮೇಲೆ ಕ್ಲೋಸ್ ಆಗಿರ್ತಕ್ಕಂಥದ್ದು 1st August ನೋಡಿ ಬ್ಯಾಂಕ್ ನಿಫ್ಟಿ ಇಲ್ಲಿತ್ತು. ಅಥವಾ ಇನ್ನೂ ನಾವು ಹಿಂದಕ್ಕೆ ಹೋಗೋದಾದರೆ, ಬ್ಯಾಂಕ್ ನಿಫ್ಟಿ July 27 ಒಂದು ಕುಸಿತವನ್ನು ಕಂಡಿತ್ತು, ಈ ಲೆವೆಲ್ಗಳ ಕೆಳಗೆ ಬಂದಿತ್ತು, 45,800 ಲೆವೆಲ್ಗಳ ಕೆಳಗೆ. ಆಮೇಲಿಂದ ಬ್ಯಾಂಕ್ ನಿಫ್ಟಿ ಸುಮಾರು 28-29 ಟ್ರೇಡಿಂಗ್ ಸೆಷನ್ಸು ಈ ಲೆವೆಲ್ಗಳನ್ನ ಬ್ರೇಕ್ ಮಾಡೋಕ್ಕಾಗಿರಲಿಲ್ಲ, ಇವಾಗ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಏಮ್ ಇರತಕ್ಕಂಥದ್ದು ಆಲ್ ಟೈಮ್ ಹೈ 46,000 ಸೊ 350 ಲೆವೆಲ್ಗಳಲ್ಲಿ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಇರೋದು. ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಹಿಟ್ ಮಾಡೇ ಮಾಡತ್ತೆ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ. ಸದ್ಯದ ಸ್ಟ್ರಕ್ಚರ್ನ ನೋಡಿದ್ರೆ ಪಿ ಎಸ್ ಯು ಬ್ಯಾಂಕ್ಗಳ ರ್ಯಾಲಿ ನನಗೆ ತುಂಬ ಸಪೋರ್ಟಿವ್ ಆಗಿ, ನಾನು ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಪಿ ಎಸ್ ಯು ಬ್ಯಾಂಕ್ಗಳ ಒಂದು ಸ್ಟ್ರೆಂತನ್ನು ನೋಡ್ಕೊಂಡ್ಬಿಟ್ಟು ನಾನು ಹೇಳಿರ್ತಕ್ಕಂಥದ್ದು. ಇನ್ನೂ ಕೂಡ ಸ್ಟ್ರೀಮ್ ಲೆಫ್ಟ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ. ಸೊ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್, ಬೈ ಆನ್ ಡಿಪ್ ಇರುತ್ತೆ ಅಂಟೆ ಅನಾಲಿಸ್ ಮೇಜರ್ ನೆಗೆಟಿವ್ ನ್ಯೂಸ್ ಬರದೇ ಇದ್ರೆ. ನಿಫ್ಟಿ 50 ಕೋಲ್ ಇಂಡಿಯಾ ಇವತ್ತು 3% ಏರಿಕೆಯನ್ನು ಕಾಣುತ್ತೆ. ಸೊ ನಿನ್ನೆ ಮಾರ್ಕ್ ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ತುಂಬ ಬಿದ್ದಿದ್ವು, ಆ್ಯಂಡ್ ಕೋಲ್ ಇಂಡಿಯಾ ಸ್ವಲ್ಪ ಕುಸಿತವನ್ನು ಕಂಡಿತ್ತು. ಬಟ್ ಇವತ್ತು ಮ್ಯಾಕ್ಸಿಮಮ್ ಸ್ಟಾಕ್ಗಳು ರಿಕವರಿ ಆಗೋಕ್ಕೆ ಟ್ರೈ ಮಾಡಿದ್ವು. ಗ್ರಾಸಿಮ್ಮು, ಟಾಟಾ ಕನ್ಸ್ಯೂಮರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಟಾಟಾ ಕನ್ಸ್ಯೂಮರ್ ಬಗ್ಗೆ. ಭಾರತಿ ಏರ್ಟೆಲ್ ಕೂಡ ಫ್ರೆಶ್ ಆಲ್ ಟೈಮ್ ಹೈನ ಹಿಟ್ ಮಾಡಿದೆ, ಫ್ರೆಶ್ ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ಶಾರ್ಟ್ ಟರ್ಮಲ್ಲಿ ಬ್ಯಾಂಕ್ ಭಾರತಿ ಏರ್ಟೆಲ್ 950-970 ಲೆವೆಲ್ಗಳನ್ನು ಕೂಡ ಟೆಸ್ಟ್ ಮಾಡಬಹುದಾದ ಚಾನ್ಸಸ್ ಇದೆ ಒಂದೆರಡು ತಿಂಗಳಲ್ಲಿ. ಬಟ್ ಇದನ್ನು ಪರ್ಸನಲ್ ವ್ಯೂ ರೆಕಮೆಂಡೇಶನ್ಸ್ ಆಗಿರೋದಿಲ್ಲ. ಟೈಟಾನ್ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳ್ತಾನೆ ಇದ್ದೀನಿ, ಟೈಟಾನ್ ಸ್ಟ್ರಾಂಗ್ ಆಗಿ ಹೋಗ್ತಾನೆ ಇದೆ. ಎಸ್ ಬಿ ಐ ಬಗ್ಗೆ ನಾನು ವಾರದ ವೀಡಿಯೋದಲ್ಲಿ ಹೇಳಿದ್ದೆ, ಎಸ್ ಬಿ ಐ ಇವತ್ತು ಕೂಡ ಮೂವ್ ಆಗಿದೆ. ಇನ್ನು HDFC ಲೈಫ್, ಅದಾನಿ ಪೋರ್ಟ್, M&M ಎಲ್ಲ ಬಿದ್ದ ಶೇರುಗಳಾಗಿದ್ದು. L&T ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಶೇರು, ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ, ಒಂದು ಗಮನವನ್ನು ಇಡಿ. L&T ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಲಾರ್ಜ್ ಕ್ಯಾಪ್ ಶೇರು. Nifty 500 ಮ್ಯಾಕ್ಸ್ ಹೆಲ್ತು, IRFC, ಇವತ್ತು ರೈಲ್ವೆ ಶೇರುಗಳು ಬೇರೆ ಎಲ್ಲ ಶೇರುಗಳು ಪಿಕಪ್ ಆದರೂ ಕೂಡ ರೈಲ್ವೆ ಶೇರುಗಳು ಅಷ್ಟಾಗಿ ಏರಿಕೆಯನ್ನು ಕಂಡಿರಲಿಲ್ಲ. ಐ ಥಿಂಕ್ ಸ್ವಲ್ಪ ಕನ್ಸಾಲಿಡೇಷನ್ ರೈಲ್ವೆ ಶೇರುಗಳಲ್ಲಿ ಬೇಕಾಗತ್ತೆ ಅಂತ ಅನ್ಕೋತೀನಿ. ಬಟ್ ಮೇಜರ್ ಪಾಸಿಟಿವ್ ನ್ಯೂಸ್ಗಳು ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಬರ್ತಾನೇ ಇದ್ದಾವೆ. ಆ್ಯಂಡ್ ಡಾಟಾ ಪ್ಯಾಟ್ರನ್ಸು, ಸುಪ್ರೀಮ್ ಇಂಡಸ್ಟ್ರೀಸ್ ಇವೆಲ್ಲ ಡೌನಲ್ಲಿ ಇದ್ದ ಶೇರುಗಳಾಗಿದ್ದು. ಇನ್ನು ಯಾರು ಹಾಗಾದರೆ Nifty 500 ಟಾಪ್ ಗೇನರ್ಲಿದ್ರು, ITI ಶೇರುಗಳು 20% ಏರಿಕೆಯನ್ನು ಕಾಣ್ತದೆ ಇವತ್ತು ನೋಡಿ. ಈ ಶೇರುಗಳು ಕಂಟಿನ್ಯೂಸ್ ಆಗಿ ಏರಿಕೆಯಲ್ಲಿರ್ತಕ್ಕಂಥದ್ದು ನಿಮಗೆ ನೆನಪಿರ್ಬೋದು. ನಾನು ಈ ವೀಕ್ ಅಲ್ಲ, ಅದರ ಲಾಸ್ಟ್ ವೀಕು ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವಿಡಿಯೋದಲ್ಲಿ ಮಾತಾಡ್ತಾ ಹೇಳಿದ್ದೆ, 128 ಲೆವೆಲ್ಗಳಲ್ಲಿ ITI ತೋರಿಸಿದೆ ನಾನು, PSU ಇದು. ಅಲ್ಲಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೇಜರ್ ನ್ಯೂಸ್ ಬಂತು, ಆ್ಯಂಡ್ ಕಂಟಿನ್ಯೂಸ್ ಆಗಿ ಮೇಲೋಗ್ತಾ ಇದೆ, 200 ಲೆವೆಲ್ಗಳನ್ನು ದಾಟಿದೆ. SJVN ಇವತ್ತು ಬೌನ್ಸ್ ಬ್ಯಾಕ್ ಆಯಿತು ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ. ಶೋಭಾ ಶೇರುಗಳು ಬೌನ್ಸ್ ಬ್ಯಾಕ್ ಆದವು, ಬಿಕಾಸ್ ಮುಂಬೈಲೆಲ್ಲ ರಿಯಲ್ ಎಸ್ಟೇಟು ಫ್ಲಾಟ್ ಸೇಲ್ಸ್ ಎಲ್ಲ ತುಂಬ ಜಾಸ್ತಿ ಆಗಿರ್ತಕ್ಕಂಥದ್ದು, ಇಯರ್ ಆನ್ ಇಯರ್ ಗ್ರೋತ್ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕೆ. ಇನ್ನು BML ಬ್ಯಾಂಕ್ ಇಂಡಿಯಾ, ಸೊ PSU ಬ್ಯಾಂಕ್ಗಳು ರ್ಯಾಲಿಯನ್ನು ಕೊಟ್ಟು ಅಂತ ಹೇಳಿದೆ. ಕೆನರಾ ಬ್ಯಾಂಕ್ ಆಗಿರ್ಬೋದು, ಮಹಾರಾಷ್ಟ್ರ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಕೂಡ ಬ್ಯಾಂಕ್ ಆಫ್ ಬರೋಡಾ ಎಲ್ಲ ಕೂಡ ರ್ಯಾಲಿಯನ್ನು ಕೊಟ್ಟು. ಐ ಥಿಂಕ್ ನನ್ನ ವಾಯ್ಸಲ್ಲಿ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಇರ್ಬೋದು, ನಾನು ಇಲ್ಲಿ ತುಂಬ ಮಳೆ ಬರ್ತಾ ಇದೆ, ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಫಾರ್ ದ್ಯಾಟ್. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಪಾಸಿಟಿವ್ಲಿ ಕೊನೆಗೆ ಎಂಡ್ ಆದವು, ಎಲ್ಲ ಓಕೆ ಅಂತಲ್ಲ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇನ್ನಷ್ಟು ಕನ್ಸಲಿಡೇಷನ್ ಆಗಬೇಕು, ಸ್ವಲ್ಪ ಕರೆಕ್ಟ್ ಆಗಲೇಬೇಕು, ಆವಾಗ ಮಾತ್ರ ಹೆಲ್ದಿ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 4% ಏರಿಕೆ PSU ಬ್ಯಾಂಕ್ಗಳಲ್ಲಿ ಕಂಡುಬಂದಿರತಕ್ಕಂಥದ್ದು ಇವತ್ತು. IT ಸ್ವಲ್ಪ ವೀಕ್ ಇತ್ತು, ಬಟ್ IT ಸ್ಟಿಲ್ ಸ್ಟ್ರಾಂಗ್ ಆಗಿದೆ. ಮಾರ್ಕೆಟ್ ಏನಾದರೂ ಕರೆಕ್ಷನ್ ಬರುತ್ತೆ ಅಂದ್ಕೊಂಡ್ರೆ IT ಸಪೋರ್ಟ್ ಮಾಡೇ ಮಾಡುತ್ತೆ. ಇನ್ಫೋಸಿಸ್, TCS ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಚಾರ್ಟ್ ಪ್ಯಾಟ್ರನ್. ಇನ್ನು ನಮ್ಮ ಮಾರುಕಟ್ಟೆಯಲ್ಲಿ ಇವತ್ತು ವಿದೇಶಿ ಹೂಡಿಕೆದಾರರು 1,631 ಕೋಟಿ ರೂಪಾಯಿ 10 ಶೇರುಗಳನ್ನು ಸೆಲ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಸೆಲ್ಲಿಂಗಲ್ಲಿದ್ದಾರೆ ಅವರು. DI ಬೈ ಮಾಡ್ತಾರೆ, ₹82.97 ಕ್ಲೋಸ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋಗೋದಾದರೆ 20,100 ಅತಿ ಹೆಚ್ಚು ಓಪನ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆ, ಸೊ 20,100 ನಾಳೆ ಐ ಥಿಂಕ್ ಮತ್ತೆ ಇಂಥ ರ್ಯಾಲಿ ಬರುತ್ತೆ ಅಂತ, ಮೇ ಬಿ ಬರೋಕ್ಕಿಲ್ಲ, ಸ್ವಲ್ಪ ಕನ್ಸಲ್ಟೇಷನ್ ಆಗ್ಬೋದು. ಬಟ್ ಡೌನ್ ಬಂದರೆ ಸ್ಟ್ರಾಂಗ್ ಸಪೋರ್ಟ್ ಇರ್ತಕ್ಕಂಥದ್ದು 20,000 ಲೆವೆಲ್ಗಳಲ್ಲಿ, ಅಥವಾ 20,000 ಹೆಚ್ಚು ಪುಟ್ ಓಪನ್ ಇಂಟ್ರೆಸ್ಟ್ ಇದ್ದು 19,900 ಲೆವೆಲ್ಗಳಲ್ಲಿ. ಸೊ ಸ್ಟ್ರಾಂಗ್ ಬೈ ಆನ್ ಡಿಪ್,
ಮುಂದುವರಿಬಹುದು. ಇನ್ನು ಡೈಲಿ 20% ಅಪ್ಪರ್ ಸರ್ಕಿಟ್ ಆಗಿರ್ತಕ್ಕಂಥದ್ದು ಎನ್ ಐ ಟಿ ಲರ್ನಿಂಗ್ ಸಿಸ್ಟಮ್. ಈ ಎನ್ ಐ ಟಿ ಶೇರ್ಗಳಂತೂ ನಾನು ಮೊನ್ನೆ 98 ನೋಡಿದ್ದೆ, ಬ್ಯಾಕ್ ಟು ಬ್ಯಾಕ್ ಐ ಥಿಂಕ್ 60% ಕಳೆದ 3 ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು. ಅದು ಬಿಟ್ಟರೆ ಸಿಲ್ವರ್ ಟಚ್ ಟೆಕ್ನೋಪ್ಲಾಸ್ ಕಾಫಿ ಡೇಗೆ ಸಂಬಂಧಪಟ್ಟಂಗೆ ಒಂದು ನ್ಯೂಸ್ ಇತ್ತು ಇವತ್ತು. ವಡಾಫೋನ್ ಅಲ್ಲ, ಇಂಡಸ್ಇನ್ ಬ್ಯಾಂಕ್ ಮತ್ತು ಕಾಫಿ ಡೇ ಏನಿದೆ ಇದ್ರದ್ದೊಂದು ಒಂದು ಅವರೊಂದು ಇನ್ಸಾಲ್ವೆನ್ಸಿ ಲಿಟಿಗೇಷನ್ ಹಾಕಿದ್ರು. ಸೊ ಎನ್ ಸಿ ಎಲಿಟಿಲಿ, ಸೊ ಅದು ಇವಾಗ ಅವರೊಂದು ಅಗ್ರಿಮೆಂಟ್ಗೆ ಬಂದಿದ್ದಾರೆ. ಸೊ ಅದನ್ನು ವಿತ್ಡ್ರಾ ಮಾಡಿದ್ದಾರೆ, ಹಾಗಾಗಿ ಕಾಫಿ ಡೇ ಮೇಲೆ ಹೋಗಿರ್ತಕ್ಕಂಥದ್ದು. ಇನ್ನು ಐ ಒ ಎಲ್ ಕೆಮಿಕಲ್ ಶೇರ್ಗಳು ಇವತ್ತು 20% ಅಪ್ಪರ್ ಸರ್ಕಿಟ್ ಹಿಟ್ ಮಾಡಿ ಕೆಳಗೆ ಬಿದ್ದು ಇಂಡಿಯಾ ಬುಲ್ಸ್ ಹೋಲ್ಡಿಂಗ್ ಫೈನಾನ್ಸಲ್ಲಿ ಒಳ್ಳೆಯ ರ್ಯಾಲಿ ಇವತ್ತು ಕಂಡು ಬಂತು. ವೀಕ್ ಇದ್ದ ಶೇರ್ಗಳಲ್ಲಿ ನೋಡ್ತಾ ಹೋಗೋಣ ಇವತ್ತು ಯಾರ್ಯಾರು ವೀಕ್ ಇದ್ರು ಅಂತ. ಸೊ ಮ್ಯಾಕ್ಸ್ ಹೆಲ್ತ್, ಕೈನಾಸ್ ಟೆಕ್ನಾಲಜೀಸ್ ಒಳ್ಳೆಯ ಶೇರ್ ಇದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂಗೆ, 2,200 ಹೋಗಿ ಬಿದ್ದಿದೆ, ಸ್ವಲ್ಪ ಕನ್ಸಲ್ಟೇಷನ್ ಆಮೇಲೆ ಮುಂದುವರಿಬೋದು. ಬಿರ್ಲಾ ಕೇಬಲ್ ಕೂಡ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಬಟ್ ಇವಾಗ ಸರ್ಕ್ಯೂಟ್ಗಳನ್ನು ಇಟ್ ಮಾಡಿದರೆ 5% ಅದಕ್ಕೆ ಸರ್ಕ್ಯೂಟ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಐ ಪಿ ಒ ವಿಚಾರಕ್ಕೆ ಬರೋದಾದರೆ RR ಕಬೆಲ್ ಐ ಪಿ ಒ ನಾನು ಅಪ್ಲೈ ಮಾಡಿಲ್ಲ, ನಿಮಗೂ ಕೂಡ ಹೇಳಿದ್ದೆ ನಾನು ಅಪ್ಲೈ ಮಾಡ್ತಿಲ್ಲ ಇದು ಅಂತ. ಟೋಟಲ್ ಬರೀ 0.25% ಸಬ್ಸ್ಕ್ರಿಪ್ಷನ್ನ ಕಂಡಿರ್ತಕ್ಕಂಥದ್ದು ಇದು. ಆ್ಯಂಡ್ ಚಾರ್ಟಲ್ಲಿ ನೋಡ್ತಾ ಹೋಗೋಣ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದುವರಿತಾ ಇದೆ. ಈ ವೀಕಲ್ಲಿ ಹೇಳಿದೆ ನಾನು, ಕೆ ಇಂಡಸ್ಟ್ರೀಸ್ ಕೂಡ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ. ಕೆನರಾ ಬ್ಯಾಂಕ್ ಇವತ್ತು ಅಪ್ ಮೂಮೆಂಟ್ನ ಕೊಟ್ಟಿದೆ, ಮತ್ತಷ್ಟು ರ್ಯಾಲಿಯನ್ನು ಕೆನರಾ ಬ್ಯಾಂಕಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನನ್ನ ಪರ್ಸನಲ್ ವ್ಯೂ, ರೆಕಮೆಂಡೇಶನ್ಸ್ ಆಗಿರೋದಿಲ್ಲ. ಇನ್ನು ಟಾಟಾ ಕನ್ಸ್ಯೂಮರ್ ಶೇರ್ಗಳು ಫ್ರೆಶ್ ಬ್ರೇಕೌಟ್ನ ಕೊಟ್ಟಿದೆ ಆಫ್ಟರ್ ಅ ಲಾಂಗ್ ಕನ್ಸಾಲಿಡೇಷನ್. ಒಳ್ಳೆಯ ಒಂದು ಬ್ರೇಕೌಟನ್ನು ಟಾಟಾ ಕನ್ಸ್ಯೂಮರ್ ಕೊಟ್ಟಿರ್ತಕ್ಕಂಥದ್ದು. ಸೊ ಟಾಟಾ ಕನ್ಸ್ಯೂಮರ್ ಶೇರ್ಗಳು ಶಾರ್ಟ್ ಟರ್ಮಲ್ಲಿ ಭಾಳ ಬುಲ್ಲಿಶ್ ಆಗಿ ಕಾಣ್ತಾ ಇದೆ. ಇವನ್ 950 ಲೆವೆಲ್ಗಳು ಕೂಡ ಶಾರ್ಟ್ ಟರ್ಮಲ್ಲಿ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ನಿಮ್ಮ ಫೈನಾನ್ಷಿಯಲ್ಗಳನ್ನು ಕನ್ಸಲ್ಟ್ ಮಾಡಿ ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. US ಇದು CPI ನಂಬರ್ ಬರುತ್ತೆ, ಇನ್ಫ್ಲೇಷನ್ ಡಾಟಾ ಅಮೆರಿಕದ್ದು, 3.7%ಗೆ ಏರಿಕೆ ಆಗಿದೆ. ಜುಲೈಲಿ 3.2% ಇತ್ತು. ಕೋರ್ ಇನ್ಫ್ಲೇಷನ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಅಮೆರಿಕದ ಮಾರುಕಟ್ಟೆಗಳು ಅಷ್ಟಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ನಸ್ಟಾಕ್ ಪಾಸಿಟಿವ್ ಅಲ್ಲಿದೆ, ಡೋಜಾನ್ಸ್ ನೆಗೆಟಿವ್ ಇದೆ, ಡಾಲರ್ ಇಂಡೆಕ್ಸು ಫ್ಲಾಟ್ ಆಗಿದೆ, ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗಿದೆ. ನಾನು ಇನ್ನೇ ಹೇಳಿದೆ ಯಾಕೆ ಅಂತ, ಒಪ್ಯಾಕ್ ಇದು ಟೈಟ್ ಸಪ್ಲೈ ಸೋದಿದು, ಟೈಟ್ ಸಪ್ಲೈ ಇರ್ತಕ್ಕಂಥ ಕಾರಣದಿಂದ ಬಾಂಡ್ ಯೀಲ್ಡ್ ಕೂಡ ಸ್ಪೈಕ್ ಏನಾಗಿಲ್ಲ. ಸೊ ಅಮೆರಿಕದ ಮಾರುಕಟ್ಟೆಗಳು ಫ್ಲಾಟ್ ಆಗಿ ಸದ್ಯಕ್ಕೆ ಇದೆ. ಇನ್ನು ನಾಳೆ ಐ ಪಿ ಒಗಳು ಓಪನ್ ಆಗ್ತಾ ಇದೆ, ನಾಳೆ ಕೂಡ ಒಂದಷ್ಟು ಐ ಪಿ ಒಗಳು ಓಪನ್ ಆಗ್ತಿದೆ. ಒಂದು ಐ ಪಿ ಒನೇ ನಾಳೆ ಓಪನ್ ಆಗ್ತಿದೆ, ಎರಡು ಸಮ್ಮಿ ಹೋಟೆಲ್ಸ್ ಮತ್ತು ಜಗಲ್ ಪ್ರಿಪೇರ್ಡ್ ಓಷನ್ ಸರ್ವಿಸ್, ಎರಡಕ್ಕೂ ಕೂಡ ನಾನು ಅಪ್ಲೈಯನ್ನು ಮಾಡ್ತಾ ಇಲ್ಲ. ಈ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಇನ್ನು RVNL ಶೇರ್ಗಳು ಮತ್ತೆ ನ್ಯೂಸಲ್ಲಿದೆ. ಸೊ ಚೆನ್ನೈ ಮೆಟ್ರೋ ರೈಲ್ಸು 3 ಕಾಂಟ್ರಾಕ್ಟ್ ಅಗ್ರಿಮೆಂಟ್, 4,058 crore RVNL ಜೊತೆ. ಸೊ ಹಾಗಾಗಿ RVNL ಶೇರುಗಳು, ಐ ಥಿಂಕ್ ರೈಲ್ವೆ ಶೇರುಗಳು ನಿನ್ನೆ ಕುಸಿತವನ್ನು ಕಂಡರು, ಇವತ್ತು ಕುಸಿತ ಕಾಣ್ತು. ಐ ಥಿಂಕ್ ಭಾಳ ಏನು ಕುಸಿತ ಕಾಣಲ್ಲ, ಭಾಳ ಕನ್ಸಲಿಡೇಟ್ ಆಗಲ್ಲ ಅನ್ಕೋತೀನಿ. ಪದೇ ಪದೇ ಒಳ್ಳೊಳ್ಳೆ ನ್ಯೂಸ್ ಬರ್ತಾ ಇದೆ, ಮೇ ಬಿ ಐ ಥಿಂಕ್ RVNL ಮತ್ತೆ ಮೇಲಕ್ಕೆ ಹೋಗಬಹುದಾದ ಚಾನ್ಸಸ್ ಇದೆ. ಬಟ್ ಫ್ರೆಶ್ ರ್ಯಾಲಿ ಕನ್ಫರ್ಮೇಷನ್ಗೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಬೇಕು. ಡೈಲಿ ಬೆಳಿಗ್ಗೆ ಬಂದಿರತಕ್ಕಂಥ ಗೇನ್ ಕೊನೆವರೆಗೂ ಕೂಡ ಹೋಲ್ಡ್ ಆಗಬೇಕು, ಅವಾಗ ನಾವು ಒಂದು ಮಂತನ್ನು ಮಾಡ್ಬೋದು ಪೊಸಿಷನ್ ತೊಗೊಳಕ್ಕೆ. ಸೊ ಅದು ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾನು ನೀಡಿದಂಥ ಮಾಹಿತಿಗಳು. ನಾಳೆ ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ ಸಂಜೆ ಇನಿಷಿಯಲ್ ಜಾಬ್ಲೆಸ್ ಡಾಟಾ ಇದೆ, PPI ಡಾಟಾ ಇದೆ, ರೀಟೇಲ್ ಸೇಲ್ಸ್ ಡಾಟಾ ಇದೆ, ಇಲ್ಲ ಸಂಜೆ ನ್ಯೂಸ್ಗಳು. ನೆನಪಿರಲಿ, ಮಾರುಕಟ್ಟೆ ಸ್ಟ್ರಾಂಗ್ ಬೈ ಆನ್ ಡಿಪ್ ಇದೆ. ಅಂಟಿಲ್ ಅಂಡೆಸ್ ಏನಾದರೂ ಮೇಜರ್ ನೆಗೆಟಿವ್ ನ್ಯೂಸ್ ಬರದೇ ಇದ್ದರೆ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಮತ್ತಷ್ಟು ಮೇಲಕ್ಕೆ ಹೋಗ್ಬೋದು. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಿ, ಒಂದಷ್ಟು ಕನ್ಸಲ್ಟೇಷನ್ ಆದಮೇಲೆ ಮತ್ತೆ ರ್ಯಾಲಿಯನ್ನು ಕೊಡ್ಬೋದು ಅಂತ ಹೇಳ್ತಾ, ಒಳ್ಳೆಯ ವ್ಯಾಲ್ಯೂಯೇಷನ್ ಇರತಕ್ಕಂತಹ ಶೇರ್ಗಳನ್ನು ನೋಡಿ, ಚೀಪ್ ಆಗಿರ್ತಕ್ಕಂಥ ಶೇರ್ಗಳು ಅಂದರೆ ಬೆಲೆ ಕಡಿಮೆ ಇರೋದಂತಲ್ಲ, ವ್ಯಾಲ್ಯೂಯೇಷನ್ ಚೀಪ್ ಆಗಿರ್ತಕ್ಕಂಥ ಶೇರ್ಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಮಾಹಿತಿ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಕೊನೆಗೆ ಒಬ್ಬರ ಕಮೆಂಟ್ ಮಾಡೋಕೆ ಮಾಡಿಬೇಡಿ, ತುಂಬ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಆದರೂ ವಿಡಿಯೋ ಮಾಡಿದ್ದೀನಿ. ಮತ್ತೆ ನಾಳೆ ಸಿಗ್ತೇನೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಆಫ್ ದಿ ಟೇಕ್ ಕೇರ್, ಶುಭರಾತ್ರಿ.